ಒಳ್ಳೆ ಖುಷಿ ಕೊಡುವಂಥ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಯಾ ಬಜಾರ್. ಸ್ಟಾರ್ ಕ್ಯಾಸ್ಟ್ ಸೆಲೆಕ್ಷನ್ ಫಸ್ಟಾಗಿ ಬಂದು ನಮ್ಮ ಡೈರೆಕ್ಟರ್ ರಾಧಾಕೃಷ್ಣ ಸ್ಕ್ರಿಪ್ಟ್ ಮಾಡಿದಾಗ ಸುಮಾರು ಕ್ಯಾರೆಕ್ಟರ್ಗಳು ಈ ಪಾತ್ರಕ್ಕೆ ಯಾರ್ಯಾರು ಮಾಡ್ತಾರೆ ಯಾರ್ಯಾರು ಮಾಡ್ತಾರೆ ಅಂತ ಒಂದು ಪ್ರಶ್ನೆಗಳು ನಮ್ಮಲ್ಲೇ ಶುರು ಆಯಿತು. ಸೊ ಹಾಗಾಗಿ ಕ್ಯಾರೆಕ್ಟರ್ಗಳನ್ನ ಚೂಸ್ ಮಾಡ್ತಾ ಬಂದಾಗ ಮೊದಲನೇದಾಗಿ ಈ ಕ್ಯಾರೆಕ್ಟರ್ ರಾಜ್ ಶೆಟ್ಟಿ ಅವ್ರು ಮಾಡಿದ್ರೆ ಹೆಂಗಿರ್ತದೆ, ಅಯ್ಯೋ ಅವ್ರು ಮಾಡೋದು ನನಗೆ ಖುಷಿ. ಯಾಕಂದ್ರೆ ನನಗೆ ರಾಜ್ ಶೆಟ್ಟಿ ಅವರ ಸಿನಿಮಾ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂದಾಗ ತುಂಬ ಖುಷಿ ಆಯ್ತು. ಯಾಕಂದರೆ ಒಂದು ಮೋಟೆ ಕತೆ ನಾನು ಇಷ್ಟಪಟ್ಟ ಸಿನಿಮಾ, ಜೊತೆಗೆ ಒಂದು ಒಳ್ಳೆ ಹಿಟ್ ಸಿನಿಮಾ ಕೂಡ. ಸೊ ಹಾಗಾಗಿ ರಾಜ್ ಶೆಟ್ಟಿ ಅವರು ಒಂದು ಪಾತ್ರಕ್ಕೆ ಬಂದರು, ವಶಿಷ್ಠ ಅವರು ಒಂದು ಪಾತ್ರಕ್ಕೆ ಬಂದರು. ಸಿನಿಮಾ ಕತೆ ಶುರು ಮಾಡಿದಾಗಲೇ ಅಚ್ಯುತ್ರ ಅವರು ಆಲ್ರೆಡಿ ಇದ್ದರು ಆ ಕ್ಯಾರೆಕ್ಟ್ರಲ್ಲಿ. ಸೊ ಹಾಗಾಗಿ ಅವರು ಮಾಡಬೇಕು ಅಂತ ಹೇಳಿದ್ವಿ. ಅವರು ತುಂಬ ಒಳ್ಳೆ ಗೆಳೆಯರಾಗಿದ್ದರಿಂದ ಅವರು ಸಿನಿಮಾಗೆ ಚೂಸ್ ಆದರು. ಜೊತೆಗೆ ಪ್ರಕಾಶ್ ರಾಜ್ ಸರ್ ಬಂದು ಖಂಡಿತವಾಗ್ಲೂ ಒಂದು ಸರ್ಪ್ರೈಸ್. ಯಾಕಂದರೆ ಅವರು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅವ್ರ ಕತೆ ಕೇಳಿದ್ರು, ಕತೆ ಕೇಳಿ ಅವ್ರು ತುಂಬ ಇಷ್ಟಪಟ್ಟು ನಾನು ಈ ಸಿನಿಮಾದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನನಗೆ ತುಂಬ ತುಂಬ ಸಂತೋಷ ಆಯಿತು. ಇಲ್ಲ, ಹುಟ್ಟಿದ್ದು ಬಳಗಿದ್ದು ಓಡಾಡಿದ್ದು ಅಮ್ಮನ ಜೊತೆ ಅಪ್ಪಾಜಿ ಜೊತೆ ಇದ್ದಿದ್ದೆಲ್ಲ ಸಿನಿಮಾನೇ ನಮಗೆ. ಸೊ ಸಿನಿಮಾ ಬಿಟ್ಟು ನಾವು ಬೇರೇನು ವೆರೈಟಿಯಾಗಿ ಬೇರೆ ಟ್ರೈ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಎಸ್, ಆಡಿಯೋ ನಮ್ಮದೇ ಆಗಿರಬೇಕು ಅಂತ ಇಷ್ಟ ಆಯಿತು, ಬೇರೆ ಬೇರೆ ಸಿನಿಮಾಗಳು ಮಾಡಬೇಕು ಅಂತ ಇಷ್ಟ ಆಯಿತು. ಈಗ ಒಂದು ತರವಾದ ರೀತಿಯಲ್ಲಿ ನನ್ನ ಸಾಗಿದೆ, ಒಂದು ಪ್ರೊಡಕ್ಷನ್ ಶುರು ಆಯಿತು, ಅದು ಅಮ್ಮವ್ರ ಹೆಸರಲ್ಲಿ ಮಾಡಿರೋಂಥ ಪ್ರೊಡಕ್ಷನ್ ಕಂಪ್ನಿ. ಅದಕ್ಕೆ ಬಂದು ಪುನೀತ್ ರಾಜ್ಕುಮಾರ್ ಪ್ರೆಸೆಂಟ್ಸ್ ಅಂತ, ಅವ್ರು ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ ಪರಲ್ಲ, ಬಟ್ ಆ್ಯಕ್ಚುಲಿ ಅದು ಪಾರ್ವತಮ್ಮ ರಾಜ್ಕುಮಾರ್ ಪ್ರೆಸೆನ್ಸ್. ಹೊಸಬರಿಗೆ ಅವಕಾಶ ನಾವು ಕೊಡ್ತಿದ್ದೀವಿ ಅನ್ನೋದಲ್ಲಮ್ಮ, ಅಂದರೆ ಏನಂದರೆ ಎಲ್ಲೋ ಒಂದು ಕಡೆ ಅದು ಆಗಿಬರುತ್ತೆ, ಹಂಗೆನೆ ಕೆಲವರು ಬಂದು ಕತೆ ಹೇಳ್ತಾರೆ, ಅದು ಇಷ್ಟ ಆದಾಗ ಹಂಗೆ ಒಂದು ಪ್ರೊಡಕ್ಷನ್ ಆಗಿ ಶುರುವಾಗುತ್ತೆ. ಸೊ ಹಾಗಾಗಿ ಹಂಗೆನೇ ಶುರುವಾಗಿದೆ. ಆ್ಯಕ್ಚುಲಿ ಇದು ಒಂದು ಮೋಹನ್ ಅಂತ ಒಬ್ಬರು ಫ್ರೆಂಡು, ಅವ್ರ ಮೂಲಕ ಬಂದು ಗೋವಿಂದ ಅಣ್ಣವ್ರಿಗೆ ಹೇಳಿದ್ರು, ಗೋವಿಂದ ಅಣ್ಣವ್ರು ಬಂದು ನಮ್ಮ ಕತೆ ಕೇಳಿಸಿದ್ರು, ಕತೆ ಇಷ್ಟ ಆಯಿತು, ಹಾಗೆ ಶುರು ಆಯಿತು ಸಿನಿಮಾ. ಡಿಪೆಂಡ್ಸ್ ಅಂದರೆ ಕಾಮಿಡಿ ಸಿನಿಮಾ ಆದರೆ ಕಾಮಿಡಿ ಆದಂಥ ಒಂದು ಸ್ಟೈಲ್ ಇರಬೇಕು, ಥ್ರಿಲ್ಲರ್ ಆದರೆ ಥ್ರಿಲ್ಲರ್ದಾದಂಥ ಒಂದು ಸ್ಟೈಲ್ ಇರಬೇಕು, ಹ್ಯೂಮರ್ ಬೇಸ್ಡ್ ಸಿನಿಮಾ ಅಂದರೆ ಹ್ಯೂಮರ್ ಬೇಸ್ಡ್ ಆಗಿ ಒಂದು ಸ್ಟೈಲ್ ಇರಬೇಕು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ಕೊಂಬರೋ ಹೋಮ್ವರ್ಕ್ ಏನಿದೆ ಸಿನಿಮಾದಲ್ಲಿ, ಟೆಕ್ನಿಕಲಿ ಯಾವ ಆರ್ಟಿಸ್ಟ್ ಮಾಡ್ತಾರೆ, ಯಾವ್ಯಾವ ಥರ ಹೊಸ ಅನುಭವ ಕೊಡ್ಬೋದು, ಆ ಥರದ ಟೆಕ್ನಿಕಲ್ ಕ್ವಾಲಿಟೀಸ್ ತುಂಬ ಮುಖ್ಯ. ಮುಂದಿನ ಕತೆಗಳಲ್ಲಿ ಆ ಥರ ಬಂದರೆ ಖಂಡಿತವಾಗ್ಲೂ ನನ್ನ ಪ್ರೊಡಕ್ಷನಲ್ಲಿ, ಅಂದರೆ ನಮ್ಮ ವೈಫ್ ಪ್ರೊಡಕ್ಷನಲ್ಲಿ ನಾನೇ ಮಾಡ್ತೀನಿ. ನಾವು ಅದನ್ನೇ ಹೇಳ್ತಿದ್ದೀವಿ, ಹೊಸಬರಿಗೆ ಅವಕಾಶ ಕೊಡ್ತೀವಿ, ನೀವು ಸ್ಕ್ರಿಪ್ಟ್ಗಳಿದ್ರೆ ನಮಗೆ ಕಳಿಸಿ, ಅದೆಲ್ಲ ಇಲ್ಲ. ನಮಗೆ ಅದೇ ಹೆಂಗೋ ಒಂದು ಕಾರಣ ಮುಖಾಂತರ ಅದು ಬಂದು ಸೇರಿದ್ರೆ ಅದು ನಿಮಗೆ ಇಷ್ಟ ಆದರೆ ನಾವು ಖಂಡಿತ ಶುರು ಮಾಡ್ತೀವಿ.